ಹಾಯ್ ವೀಕ್ಷಕರೇ, ನಮಸ್ತೆ. ಇವತ್ತು ನಾನು ಗೋಕರ್ಣದ ಹತ್ತಿರ ಇರುವಂಥ ಸಾಣಿಕಟ್ಟದಲ್ಲಿ, ಅಂದರೆ ಉಪ್ಪನ್ನು ಪ್ರಕೃತಿ ದತ್ತವಾಗಿ ಬೆಳೆಯುವಂಥದ್ದು. ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಹೊರ ರಾಜ್ಯಕ್ಕೆ ಹೋಗುವಂಥದ್ದು ಬಹಳ ಪ್ರಸಿದ್ಧವಾಗಿರುವಂಥ ಒಂದು ಉಪ್ಪು, ಕೆಂಪು. ಹಾಯ್ ವೀಕ್ಷಕರೇ, ನಮಸ್ತೆ. ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ. 50 ಎಕರೆ 1950ರಲ್ಲಿ ಇದು ಸ್ಥಾಪನೆ ಆಗಿರುವಂಥ ಒಂದು ಸಂಸ್ಥೆ ಇದು. ಇದು ಉಪ್ಪಿನ ಒಂದು ಕಾರ್ಖಾನೆ. ಈ ಉಪ್ಪನ್ನು ಸ್ನೇಹಿತರೆ ಹುಬ್ಬಳ್ಳಿ ಧಾರವಾಡ ಗದಗ ನೀವು ಮಾಡಿದೆ ಅಂದ್ರೆ ಇದು ನೀವು ಪ್ರತಿನಿತ್ಯ ಪ್ಯಾಕ್ ಮಾಡ್ತೀರಾ? ಪ್ಯಾಕ್ ಮಾಡಿಬಿಟ್ಟು ಎಲ್ಲೆಲ್ಲಿಗೆ ಕಳಿಸ್ತೀರಾ? ಸಿರಿಸಿ, ಹುಬ್ಬಳ್ಳಿ, ಧಾರವಾಡ, ಗದಗ, ಗೋವಾ ಎಲ್ಲ ಕಡೆ ಹೋಗ್ತೀವಿ. ಗೋವಾ ಹೋಗುತ್ತೆ. ಹದಿನೆಂಟು ಚೆನ್ನಾಗಿದ್ದೀರಾ? ಬೆಳಗ್ಗೆ ಬಂದು ಸಂಜೆ ಹೋಗ್ತೀರಿ? 5 ವರೆಗೆ ಬೆಳಗ್ಗೆ 8 ಗಂಟೆ ಸ್ನೇಹಿತರೆ, ಇವರೆಲ್ಲ ಬೆಳಗ್ಗೆ ಬಂದು ಸಂಜೆ ಬೆಳಗ್ಗೆ 8 ವರೆಗೆ ಬಂದ್ಬಿಟ್ಟು 5 ವರೆ ತನಕ ಇಲ್ಲಿ ಕೆಲಸ ಮಾಡ್ತಾರೆ. ಅನೇಕ ಒಂದು ಸ್ತ್ರೀಯರಿಗೆ ಒಂದು ಉದ್ಯೋಗವನ್ನು ಒದಗಿಸಿಕೊಟ್ಟಿರುವಂಥ ಒಂದು ಕಾರ್ಖಾನೆ ಅಂತ ಹೇಳ್ಬೋದು. ಸ್ನೇಹಿತರೆ, ನೀವೆಲ್ಲ ನೋಡ್ಬೋದು. ನೋಡಿ ಯಾವ ರೀತಿಯಾಗಿ ಇದನ್ನು ಪ್ಯಾಕ್ ಮಾಡಿದ್ದಾರೆ, ಈ ಪ್ಯಾಕನ್ನು ಯಾವ ರೀತಿಯಾಗಿ ಕಳಿಸ್ಕೊಡ್ತಾರೆ ನೋಡಿ. ಇದೆಲ್ಲ ಪ್ಯಾಕ್ ಮಾಡಿದ್ದಾರೆ ಅವರೆಲ್ಲ, ಇದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ. ಈ ರೀತಿ ಪ್ಯಾಕ್ ಮೂಲಕವಾಗಿ ಇದನ್ನು ಬೇರೆ ಬೇರೆ ಕಡೆ ಜಿಲ್ಲೆಗಳಿಗೆ, ತಾಲೂಕುಗಳಿಗೆಲ್ಲ ಅದನ್ನು ಕಳಿಸ್ಕೊಡ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ, ಎಷ್ಟು ಅದ್ಭುತವಾದಂಥದ್ದು. ನಾವು ಇಲ್ಲೇ ಹತ್ತಿರ ಇದ್ರೆ ಕರ್ನಾಟಕದವರಾದರೂ ಅನೇಕ ಜನರಿಗೆ ನಮ್ಮ ಸ್ಟಾರ್ಟೆಡ್. ಹಾಯ್ ಹಾಯ್ ವೀಕ್ಷಕರ ನಮಸ್ತೆ. ಏನಂತ ಹೇಳಿದ್ರೆ ಇದು ಇಲ್ಲಿ ನೋಡಿ ಸ್ನೇಹಿತರೆ, ಇದು ಇದು 3 ಮಂತ್ನಿಂದನೇ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರಂತೆ. ಇದು 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 ಮಡ್ಡು ಅಂತ ಹೇಳ್ತಾ ಇದ್ದಾರೆ. ಈ ಮಡ್ಡು ಯಾವ ರೀತಿ ಇರುತ್ತದೆ ಅಂತ ಹೇಳಿದ್ರೆ, ಇದು ಮಳೆಗಾಲದಲ್ಲಿ ಈ ನೀರು ಬಂದು ಸ್ಟಾಕ್ ಆಗಿದೆ. ಇದು ಇವತ್ತಿನ ನೀರಲ್ಲ, ಈಗ ಹಾಕಿರೋದಲ್ಲ, ಇದು ಮಳೆಗಾಲದ ಬಂದಿರುವಂಥ ನೀರು. ಆನಂತರ ಈ ನೀರನ್ನು 3 ತಿಂಗಳು ಇದನ್ನು ಇಂಗಿಸ್ತಾರೆ. ಆನಂತರ ಏನು ಮಾಡ್ತದೆ ನೋಡಿ, ಇಲ್ಲಿ ಸ್ವಲ್ಪ ನಿಮ್ಗೆ ಕಾಣಿಸಬಹುದು ಸ್ನೇಹಿತರೆ ನೋಡಿ, ಇಲ್ಲಿ ಸ್ವಲ್ಪ ಉಪ್ಪು 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 ಥರ ಕಾಣಿಸ್ತಾ ಇದೆ ನಮ್ಗೆ. ಅಂದರೆ ನನ್ನ ಕೈಯಲ್ಲಿ ಹಿಂಗೆ ಹಿಡಿದಿದ್ದಕ್ಕಾಗಿ ಇದು ಸ್ವಲ್ಪ ನನಗೆ ಉಪ್ಪು ಥರ ಕಾಣಿಸ್ತಾ ಇದೆ. ಆದರೆ ಅದು ಅನಂತರದಲ್ಲಿ ಅದೇನಾಗುತ್ತದೆ ಅಂದರೆ, ಅವ್ರೇನು ಮಾಡ್ತಾರೆ, ಇಂಗಿಸ್ತಾರೆ. ಇದು 3 ಮಂತ್ ಪೂರ್ತಿಯಾಗಿ ಇಂಗಿಸಿ ಅನಂತರ ಏನು ಮಾಡ್ತಾರೆ, ಸ್ಟೋರೇಜನ್ನು ಅಲ್ಲಿ ಮಾಡ್ತಾರೆ ಅವರು. ಸ್ಟೋರೇಜ್ ಅಲ್ಲಿದೆ ಮಾಡೋದು, ಸ್ಟೋರೇಜ್ ಇಲ್ಲಿದೆ, ಇಲ್ಲಿ ಇಲ್ಲಿ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲಿದೆ ಅಂತ ಹೇಳ್ತಾರೆ. ಅಲ್ಲಲ್ಲಲ್ಲ, ಇಷ್ಟೊಂದು ಎಕರೆ ಇಲ್ಲ. ಇದಂದರೆ ಇದು 450 ಎಕರೆ ಇದೆಯಲ್ಲ, ಈ ಎಕರೆಯನ್ನು ಎಲ್ಲವನ್ನೂ ರೀತಿ ಅಲ್ಲಲ್ಲಲ್ಲಿ ಸ್ಟಾಕ್ ಮಾಡ್ತಾರೆ. ಒಂದು ಸಿಹಿ ನೀರು ಇರ್ತದೆ, ಒಂದು ಉಪ್ಪು ನೀರು, ಅದೆಲ್ಲವನ್ನು ಡಿವೈಡ್ ಮಾಡಿಬಿಟ್ಟು ಅಲ್ಲೇನು ಮಾಡ್ತಾರೆ ಅಂದರೆ ಅಲ್ಲಿ ಸ್ಟೋರೇಜ್ ಮಾಡ್ತಾರೆ ಅವರು. ಅಲ್ಲಿ ಅಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ, ಬಹಳ ಅದ್ಭುತವಾದದ್ದು. ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಸ್ಥಳ ಇದೆ ಅಂತ ಹೇಳಿದರೆ ನಾವೆಲ್ಲರೂ ಅದ್ರ ಬಗ್ಗೆ ಒಂದು ಪ್ರಶಂಸೆಯನ್ನು ಪಡಬೇಕಾಗುತ್ತದೆ. ಇಂತಹ ಒಂದು ಸ್ಥಳ ನಾವು ಬೇರೆ ಕಡೆ ಎಲ್ಲೋ ಹೊರ ರಾಜ್ಯದಲ್ಲಂತಲ್ಲ ಹೊರ ರಾಷ್ಟ್ರದವರು ಕೂಡ ಇದಕ್ಕೆ ಈ ಉಪ್ಪಿಗೆ ಬೇಡಿಕೆ ಇದೆ ಅಂತ ಅವ್ರು ಹೇಳ್ತಾರೆ. ಬಹಳಷ್ಟು ಬೇಡಿಕೆ ಇದೆ ಸ್ನೇಹಿತರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ ಈ ಒಂದು ಉಪ್ಪಿಗಾಗಿ. ಮತ್ತು ಇದು ಎಲ್ಲ ರೀತಿಯ ರೋಗ ರುಜಿನಗಳನ್ನು ತಡೆಗಟ್ಟುವಂಥ ಒಂದು ಉಪ್ಪಾಗಿರುತ್ತದೆ ಸ್ನೇಹಿತರೆ. ಇದನ್ನು ಯಾಕೆ ನಾವು ಅಮೆಝಾನಲ್ಲಿ ಹಾಕಬಾರ್ದು? ಇದು ಅಮೆಝಾನ್ ಅಂತ ಒಂದು ಅನೇಕ ಕಡೆ ಇದರಲ್ಲಿ ಪ್ರಾಡಕ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಇದು ರೀಚ್ ಆಗುತ್ತದೆ. ಬೆಂಗಳೂರಲ್ಲಿ ಕೂಡ ಇದನ್ನು ತಗೊಳ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ. ಹಾಗಿದ್ರೆ ನೆಕ್ಸ್ಟು ನೋಡಿ ಸ್ನೇಹಿತರೆ, ಅಲ್ಲಿ ಅಲ್ಲಿ ಕೂಡ ಅಲ್ಲಿಂದ ಬಂದು ಇದು ಸೇರ್ಕೊಂಡಿರುತ್ತದೆ ಅಂತ ಹೇಳ್ತಾರೆ ಅವರು. ಅದನ್ನೆಲ್ಲ ಅಲ್ಲಿ 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 ಆ ಕಡೆ ಆ ಕಡೆ ಅದು ಆ ಕಡೆ ಬರುತ್ತೆ ಅಂತ ಹೇಳ್ತಾರೆ. ಸ್ವತಂತ್ರ ಪೂರ್ವದಲ್ಲಿ ಇದು ಪ್ರಾರಂಭವಾಗಿದ್ದು ಪ್ರಕೃತಿ ದತ್ತವಾಗಿ ಬೆಳೆಯುವಂತ ಉಪ್ಪು 3 ಮಂತ್ ಇದನ್ನು ಸ್ಟಾಪ್ ಮಾಡಿ ಇಟ್ಟಿರ್ತಾರಂತೆ ಇವರು. ಆನಂತರ ಆಫ್ಟರ್ ಇದನ್ನ ಏನ್ ಮಾಡ್ತಾರೆ, ಉಪ್ಪನ್ನು ತಯಾರಿಸುತ್ತಾರೆ. 450 ಎಕರೆ ಇದೆ ಇದು, 450 ಎಕರೆ ಇದೆ. ಅಷ್ಟೇ ಅಲ್ಲದೆ ಇದು ಗೋವಾ ಕೂಡ ಹೊರ ರಾಜ್ಯದಲ್ಲಿ ಕೂಡ ಈಗ ಹೊರ ರಾಜ್ಯದಲ್ಲಿ ಇರುತ್ತದೆ. 3 ಮಂತ್ ಸ್ಟಾಕ್ ಮಾಡಿ ವಾಟರ್ ಬಂದು ಇಲ್ಲಿ ಸೇರ್ಕೊಳ್ಳುತ್ತದೆ, ನೀರು ಬಂದು ಇಲ್ಲಿ ಸೇರ್ಕೊಳ್ಳುತ್ತದೆ. ಆನಂತರ 3 ಮಂತ್ ಇದನ್ನು ಸ್ಟಾಕ್ ಮಾಡ್ತಾರೆ. ಆನಂತರ ಇದು ಡ್ರೈ ಆಗುತ್ತದೆ, ಇಂಗುತ್ತದೆ. ಆನಂತರ ಅದು ಏನು ಮಾಡ್ತಾರೆ ಅವರು, ಇದನ್ನು ಉಪ್ಪಿನ ಮೂಲಕ ರೆಡಿ ಮಾಡ್ತಾರೆ. ಯಾವುದೇ ರೀತಿಯ ಕೆಮಿಕಲನ್ನು ಇವರು ಸೇರಿಸುವುದಿಲ್ಲ, ರಾಸಾಯನಿಕ ಭರಿತವಾದಂಥ ಇರುವುದಿಲ್ಲ, ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ. ಹಾಯ್ ವೀಕ್ಷಕರೇ, ನೋಡಿದ್ರಲ್ಲ, ಹಾಗೆ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.